ನೋಡಿ ರಾಮನಗರದಲ್ಲೇ ಇಂಥ ಘಟನೆಗಳು ಯಾಕೆ ಆಗ್ತಿದೆ ಆಸ್ಪತ್ರೆ ಉದ್ಘಾಟನೆ ವಿಚಾರಕ್ಕೆ ವಾರ್ ವೇದಿಕೆಯಲ್ಲಿ ರಾಜಿ ನೋಡಿ ಇದು ಕಾರ್ಯಕರ್ತರು ಸಾಮಾನ್ಯ ಕಾರ್ಯಕರ್ತರು ಇದ್ದಾರಲ್ವಾ ಅವರು ಅರ್ಥ ಮಾಡ್ಕೊಳ್ಳಬೇಕು ಇದನ್ನ ಒಂದೇ ವೇದಿಕೆ ಹಂಚಿಕೊಂಡಿದ್ದಾರೆ ರಾಜಕೀಯ ಬದ್ಧ ವೈರಿಗಳು ಹೊರಗಡೆ ಕಿತ್ತಾಟ ವೇದಿಕೆ ಮೇಲೆ ನೋಡಿದ್ರೆ ಎಲ್ಲರೂ ಹಸಕಸ ಅಕ್ಕಪಕ್ಕ ಕುಳಿತಿದ್ದಾರೆ ಅಶ್ವಥ್ ನಾರಾಯಣ ಹಾಗೆ ಡಿಕೆ ಸುರೇಶ್ ನೋಡಿ ಅಲ್ಲಿ ಹೊರಗಡೆ ನೋಡಿದ್ರೆ ವಾರ್ ಇಲ್ಲಿ ನೋಡಿದ್ರೆ ಪಕ್ಕದಲ್ಲೇ ಕೂತ್ಕೊಂಡು ಕುಶಲೋಪರಿ ರಾಮನಗರ ಜಿಲ್ಲಾಸ್ಪತ್ರೆ ಕಾರ್ಯಕ್ರಮದ ವೇದಿಕೆಯಲ್ಲಿ ಇಬ್ಬರು ನಾಯಕರು ಬದ್ಧ ವೈರಿಗಳು ಭಾಗಿಯಾಗಿದ್ದಾರೆ ಅಕ್ಕಪಕ್ಕ ಕುಳಿತುಕೊಂಡು ಕುಶಲೋಪರಿಯನ್ನ ವಿಚಾರಿಸಿದ್ದಾರೆ ನೋಡಿ ನಾವು ನೋಡ್ತಾ ಇದ್ದೀವಿ ಅಲ್ಲಿ ಸುಧಾಕರ್ ಇದ್ದಾರೆ ಕುಮಾರಸ್ವಾಮಿ ಇದ್ದಾರೆ ಶಾಸಕಿ ಅನಿತಾ ಕುಮಾರಸ್ವಾಮಿ ಕೂಡ ಇದ್ದಾರೆ ಅದರ ಜೊತೆಗೆ ಮಾಗಡಿ ಶಾಸಕರು ಕೂಡ ಇದ್ದಾರೆ ಆದರೆ ಹೊರಗಡೆ ಮಾತ್ರ ಕಿತ್ತಾಟಗಳು ನೋಡಿ ಇದೇ ಸುಧಾಕರ್ ಅವರು ನಾನು ಬರೋದಕ್ಕಿಂತ ಮುಂಚೆ ಉದ್ಘಾಟನೆ ಮಾಡಿದ್ರು ಅಂತ ಶಾಸಕಿ ಅನಿತಾ ಕುಮಾರಸ್ವಾಮಿ ಅವರಿಗೆ ಬೇಸರ ಆಯಿತು ಅಸಮಾಧಾನ ಆಯಿತು ಅಲ್ಲಿ ಮತ್ತೆ ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡ್ರು ಅಲ್ಲಿ ಶಿಷ್ಟಾಚಾರ ಪಾಲನೆ ಆಯಿತು ಮತ್ತೆ ಹೊರಗಡೆ ಇಲ್ಲ ನೋಡಿ ಅಲ್ಲಿ ಅಶ್ವಥ್ ನಾರಾಯಣ್ ಮತ್ತು ಡಿಕೆ ಸುರೇಶ್ ಅವರು ಅಕ್ಕಪಕ್ಕನೇ ಕುಳಿತಿದ್ದಾರೆ ಅಕ್ಕಪಕ್ಕನೇ ಕುಳಿತಿದ್ದಾರೆ ಪರಸ್ಪರವಾಗಿ ಮಾತನಾಡಿದ್ದಾರೆ ಕೂಡ ಅಲ್ಲಿ ಹೊರಗಡೆ ಕಾರ್ಯಕರ್ತರು ಬೀದಿ ಜಗಳ ಕಚ್ಚಾಡ್ತಾ ಇದ್ದಾರೆ ನಮ್ಮ ನಾಯಕನಿಗೆ ಅವಮಾನ ಮಾಡಿದ್ರಿ ನಮ್ಮ ನಾಯಕರಿಗೆ ನಿಮ್ಮ ಸಚಿವರು ಅವಮಾನ ಮಾಡಿದ್ರು ಅಂತ ಹೇಳಿ ನೋಡಿ ಅದಕ್ಕೆ ಹೇಳೋದು ರಾಜಕಾರಣಿಗಳು ಎಲ್ಲರೂ ಒಂದೇ ಆಮೇಲೆ ಹೊಡೆದಾಡಿ ಸುಸ್ತಾಗೋದು ಅನಾಥರಾಗೋದು ಕಾರ್ಯಕರ್ತರು ಅಷ್ಟೇ ಇಲ್ಲಿ ನೋಡಿ ಅಷ್ಟೆಲ್ಲ ಹೈಡ್ರಾಮಗಳಾಯಿತು ಮತ್ತೆ ವೇದಿಕೆ ಮೇಲೆ ಬದ್ಧವೈರಿಗಳು ಅಶ್ವಥ್ ನಾರಾಯಣ್ ಹಾಗೆ ಸಂಸದ ಡಿಕೆ ಸುರೇಶ್ ಅವರು ವೇದಿಕೆಯನ್ನು ಹಂಚಿಕೊಳ್ತಾರೆ ಇದು ಬಿಡಿ ಇದು ಸುಧಾಕರ್ ಮತ್ತು ಕುಮಾರಸ್ವಾಮಿ ಅವರದು ಮೊದಲಿಂದಲೂ ಕೂಡ ಉತ್ತಮವಾದಂಥ ಒಡನಾಟ ಇದೆ ಸುಧಾಕರ್ ಅವರು ಕೂಡ ಅಷ್ಟೊಂದು ಜಾಸ್ತಿ ಅವರು ವಿವಾದವನ್ನು ಮೈಮೇಲೆ ಎಳೆದುಕೊಂಡಿಲ್ಲ ಈ ರಾಮನಗರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಸ್ತಕ್ಷೇಪ ಆಗಿರ್ಬೋದು ಅಶ್ವಥ್ ನಾರಾಯಣ್ ಅವ್ರ ಥರ ಮಾಡಿಕೊಂಡಿಲ್ಲ ಅವರು ಆದರೆ ಇಲ್ಲಿ ಡಿಕೆ ಸುರೇಶ್ ಅವರು ಮತ್ತು ಅಶ್ವಥ್ ನಾರಾಯಣ್ ಅವರು ಅಲ್ಲಿ ನೋಡಿದ್ವಿ ನಾವು ಡಿಕೆ ಸುರೇಶ್ ಅವರು ಏರು ಧ್ವನಿಯಲ್ಲೇ ತರಾಟೆಗೆ ತೆಗೆದುಕೊಳ್ಳೋದು ಸಚಿವರು ಪ್ರೋಟೋಕಾಲ್ ಇಲ್ಲ ಹಾಗೆ ಹೀಗೆ ಅಂಥೇಳಿ ಅವ್ರನ್ನ ಅಲ್ಲಿ ಕ್ಲಾಸ್ ತೆಗೆದುಕೊಳ್ಳೋದು ಆಮೇಲೆ ಅವರು ಜಗಳ ಬೇಡಂತ ಮನವೊಲಿಸೋದು ಅವ್ರ ಪರವಾಗಿ ಅವ್ರ ಬೆಂಬಲಿಗರ ಘೋಷಣೆ ಕೂಗೋದು ಇವ್ರ ಪರವಾಗಿ ಇವರು ಬೆಂಬಲಿಗರು ಕಾರ್ಯಕರ್ತರು ಅವೆಲ್ಲ ಒಂದು ಕಡೆ ನೋಡಿ ಈ ದೃಶ್ಯ ನೋಡಿ ಇದೇ ನೋಡಿ ಈ ದೃಶ್ಯ ಇದು ನೋಡಿ ನಗು ನಗ್ತಾ ಮಾತಾಡ್ತಿದ್ದಾರೆ ಏನಾದರೂ ಏನಾಯಿತು ಹಾಗಾಗಿನೇ ನೋಡಿ ಇವೆಲ್ಲ ರಾಜಕಾರಣದಲ್ಲಿ ಯಾರೂ ಶತ್ರುಗಳಲ್ಲ ಯಾರೂ ಮಿತ್ರರೂ ಅಲ್ಲ ಅನ್ನೋದು ಅದಕ್ಕೆ ನೋಡಿ ಇದು ದೃಶ್ಯ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಏನಪ್ಪ ಈ ಇಬ್ಬರ ನಡುವೆ ಅಂಥ ವೈರತ್ವ ಇತ್ತ ಯಾಕೆ ಕಿತ್ತಾಡ್ಕೊಂಡ್ರು ಏನೂ ಆಗೇ ಇಲ್ಲ ಅನ್ನೋ ಥರ ಇದ್ದಾರೆ ಆದರೆ ಕಾರ್ಯಕರ್ತರು ಬಡ್ದಾಡ್ಕೊಳ್ತಿದ್ದಾರೆ ಈಗಲೂ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಕುಮಾರ್ ಶಶಿಕುಮಾರ್ ನೋಡ್ತಾ ಇದ್ದೀವಿ ರಾಮನಗರದಲ್ಲೇ ಜಾಸ್ತಿ ಅಂತ ಅನಿಸುತ್ತೆ ಈ ಕ್ರೆಡಿಟ್ ಪಾಲಿಟಿಕ್ಸ್ ಅದರಲ್ಲೂ ಅಶ್ವಥ್ ನಾರಾಯಣ್ ಮತ್ತು ಡಿ ಕೆ ಸುರೇಶ್ ನಡುವಿನ ಕೆಲವೊಂದಿಷ್ಟು ಸನ್ನಿವೇಶಗಳನ್ನು ಗಮನಿಸ್ತಾ ಇದ್ದೀವಿ ಇದು ಕೇವಲ ಕಾರ್ಯಕರ್ತರ ಮಧ್ಯೆ ಅಂತ ಅಷ್ಟೇ ಅನಿಸ್ತಾ ಇದ್ದೀವಿಲ್ಲ ನೋಡ್ತಾ ಇದ್ರೆ ನಿಜವಾಗ್ಲೂ ಪ್ರಭು ಯಾಕಂತ ಹೇಳಿದ್ರೆ ಈಗ ಮೂರು ಪಕ್ಷಗಳಿಗೂ ಕೂಡ ಪ್ರತಿಷ್ಠೆ ಕಣವಾಗಿರ್ತಕ್ಕಂಥದ್ದು ಈಗ ರಾಮನಗರ ಜಿಲ್ಲೆ ಹೀಗಾಗಿ ರಾಮನಗರ ಜಿಲ್ಲೆಯಲ್ಲಿ ಇರ್ತಕ್ಕಂಥ JDS ಕಾಂಗ್ರೆಸ್ ಮತ್ತೆ BJP ಮೂರು ಪಕ್ಷದ ನಾಯಕರುಗಳು ಕೂಡ ತಮ್ಮ ಕ್ರೆಡಿಟ್ ಗಾಗಿ ಈಗ ವಾಗ್ವಾದವನ್ನ ಶುರು ಮಾಡಿರ್ತಕ್ಕಂಥದ್ದು ಕಳೆದ ಬಾರಿ ಒಂದು ವೇದಿಕೆಯಲ್ಲೇ ಬಹಿರಂಗ ವೇದಿಕೆ ಕಾರ್ಯಕ್ರಮದಲ್ಲೇನೆ ಸಂಸದ ಡಿಕೆ ಸುರೇಶ್ ಜೊತೆಗೆ ಸಚಿವ ಅಶ್ವಥ್ ನಾರಾಯಣ ವಾಗ್ವಾದವನ್ನು ಕೂಡ ನಡೆಸಿದ್ದನ್ನ ಕೂಡ ನೋಡಿದ್ವಿ ಇದೀಗ ಜಿಲ್ಲಾಸ್ಪತ್ರೆ ಉದ್ಘಾಟನಾ ಕಾರ್ಯಕ್ರಮದಲ್ಲೂ ಕೂಡ ಕೊಂಚ ವಾಗ್ವಾದ ಮಾತಿನ ಚಕಮಕಿ ಮತ್ತೆ ಆಕ್ರೋಶ ಅಸಮಾಧಾನ ಇದ್ರ ನಡುವೆ ಜಿಲ್ಲಾಸ್ಪತ್ರೆ ಉದ್ಘಾಟನೆಗೊಂಡಿರತಕ್ಕಂಥದ್ದು ಇದೀಗ ಏನು ಕಳೆದ 2013ನಲ್ಲಿ ಈ ಒಂದು ಯೋಜನೆಗೆ ಅನುಮೋದನೆ ಸಿಕ್ಕಿರ್ತದೆ ಅದಾದ ನಂತರದಲ್ಲಿ BJP ಸರ್ಕಾರ ಈ ಎಲ್ಲ ಒಂದು ಕಾರ್ಯಕ್ರಮಕ್ಕೆ ಒಂದು ಏನು ಕಾಮಗಾರಿಯನ್ನ ಸಂಪೂರ್ಣಗೊಳಿಸಿ ಈಗ ಉದ್ಘಾಟನೆಯನ್ನು ಕೂಡ ಮಾಡ್ತಿರ್ತದೆ ಆದ್ರೆ ಇವತ್ತಿನ ಉದ್ಘಾಟನಾ ಕಾರ್ಯಕ್ರಮದಲ್ಲಿ JDS ಮತ್ತೆ ಕಾಂಗ್ರೆಸ್ನ ಕಾರ್ಯಕರ್ತರು ಶಿಷ್ಟಾಚಾರವನ್ನ ಪಾಲನೆ ಮಾಡಿಲ್ಲ ಅಂತ ಹೇಳಿ BJP ವಿರುದ್ಧ ಮತ್ತೆ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ಕೂಡ ಅವರು ಹಾಕಿರ್ತಕ್ಕಂಥದ್ದು ಈ ನಡುವೆ JDS ಮತ್ತೆ BJP ಕಾರ್ಯಕರ್ತರು ಮತ್ತೆ BJP ಮತ್ತೆ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಕೂಡ ವಾಗ್ವಾದ ಮಾತಿನ ಚಕಮಕಿ ಆಕ್ರೋಶ ಪ್ರತಿಭಟನೆ ಕೂಡ ನಡೆದಿದ್ದು ಕೂಡ ನಡೀತು ಯಾಕಂತ ಹೇಳಿದ್ರೆ ಅಲ್ಲಿ ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ಅನಿತಾ ಕುಮಾರಸ್ವಾಮಿ ಅವ್ರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಿಲ್ಲ ಅವರು ಇಲ್ದಂತೆ ಹೇಗೆ ಉದ್ಘಾಟನೆ ಮಾಡ್ತಿದ್ದೀರಿ ಅನ್ನೋ ಒಂದು
ಶಿಷ್ಟಾಚಾರವನ್ನ ಪಾಲನೆ ಮಾಡಿಲ್ಲ ಅಂತ ಹೇಳಿ ಜೆಡಿಎಸ್ ಕಾರ್ಯಕರ್ತರು ಆಕ್ರೋಶವನ್ನ ಹೊರ ಹಾಕಿದ್ರೆ ಸ್ವತಃ ಸಂಸದ ಡಿಕೆ ಸುರೇಶ್ ಅವರು ಏನು ಸಂಬಂಧಪಟ್ಟ ಏನು ಅಧಿಕಾರಿಗಳ ವಿರುದ್ಧವಾಗಿ ಪ್ರೋಟೋಕಾಲ್ ಸರಿಯಾಗಿ ಪಾಲಿಸೋಕಾಗಲ್ವಾ ಅಂತ ಹೇಳಿ ಗರಂ ಆದ್ರು. ಯಾರ್ರಿ ಅವನು ಡಿಸ್ಟ್ರಿಕ್ಟ್ ಕಮಿಷನರ್ ಅಂತ ಹೇಳಿ ಕಿಡಿಕಾರದಂತ ಘಟನೆ ಕೂಡ ನಡೆಯಿತು. ತಕ್ಷಣ ಇಷ್ಟೆತ್ತದಂತ ಸಚಿವ ಅಶ್ವತ್ಥ ನಾರಾಯಣ ಅವರು ಈ ವೇಳೆ ಗಲಾಟೆ ಮಾಡೋದ್ ಬೇಡ, ಯಾಕಂದ್ರೆ ಒಳ್ಳೆ ಕೆಲಸ ಮಾಡೋದಕ್ಕೆ ಬಂದಿದ್ದೀವಿ, ಇಂಥ ಸಂದರ್ಭದಲ್ಲಿ ಗಲಾಟೆ ಮಾಡೋದ್ ಬೇಡ ಅಂತ ಹೇಳಿ ಸಾವಧಾನದಿಂದ ಅವ್ರನ್ನ ಕರೆದಂತದ್ದು ಕೂಡ ಘಟನೆ ನಡೀತು. ಅದಾದ ನಂತರದಲ್ಲಿ ಏನು ಒಂದಷ್ಟು ಗೊಂದಲ ವಾಗ್ವಾದ ಈ ಒಂದು ಚಕಮಕಿ ಮಾತಿನ ಚಕಮಕಿಗಳು ನಡೆದ ನಂತರದಲ್ಲಿ ವೇದಿಕೆ ಮೇಲೆ ಮೂರು ಪಕ್ಷದ ಮುಖಂಡರುಗಳು ಕೂಡ ಒಟ್ಟಿಗೆ ಕೂತು ಪರಸ್ಪರ ಗೌಪ್ಯವಾಗಿ ಮಾತನಾಡುವಂತದ್ದು, ಪರಸ್ಪರ ನಕ್ಕು ನಲಿಸುವಂತದ್ದು, ಈ ರೀತಿಯ ಒಂದು ಘಟ್ಟಗಳು ಕೂಡ ನಡೆದು ಇದೆಲ್ಲವನ್ನ ನೋಡಿದ್ರೆ ಮೇಲ್ನೋಟಕ್ಕೆ ಈ ಒಂದು ಚುನಾವಣಾ ಸಮಯ ಆದ್ರಿಂದ ಪ್ರತಿಷ್ಠೆಗಾಗಿ ಎಲ್ಲಾ ನಾಯಕರುಗಳು ಕೂಡ ತಮ್ಮ ವೈಯಕ್ತಿಕವಾಗಿ ನಮ್ದು ಮೇಲೆ ನಮ್ಮ ಮೇಲೂ ಅಂತ ಹೇಳಿ ಈ ರೀತಿಯ ಒಂದು ಪ್ರತಿಷ್ಠೆಯನ್ನ ಕಣಕ್ಕಿಟ್ಟು ಹೋರಾಟವನ್ನ ಮಾಡ್ತಾರೆ. ಆದ್ರೆ ನಾವೆಲ್ಲರೂ ಕೂಡ ರಾಜಕೀಯದಲ್ಲಿ ಯಾರು ಕೂಡ ಶತ್ರುಗಳು ಅಲ್ಲ ಮಿತ್ರರು ಅಲ್ಲ ಅನ್ನೋ ರೀತಿಯಲ್ಲಿ ವರ್ತನೆ ಮಾಡ್ತಿರುವಂತದ್ದು ಒಂದ್ ರೀತಿ ಸ್ಪಷ್ಟವಾಗಿ ಕೂಡ ಕಂಡು ಬಂತು. ಯಾಕಂತಂದ್ರೆ ಇವತ್ತು ವೇದಿಕೆ ಕಾರ್ಯಕ್ರಮದಲ್ಲಿ ಮೂವರು ಕೂಡ ಸಚಿವ ಅಶ್ವತ್ಥ ನಾರಾಯಣ ಇರ್ಬೋದು, ಡಿ ಕೆ ಸುರೇಶ್ ಅವರು ಇರ್ಬೋದು, ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಎಲ್ಲರೂ ಕೂಡ ಒಟ್ಟಿಗೆ ಕೂತು ಪರಸ್ಪರ ಮಾತುಕತೆ ನಡೆಸಿದ್ದು, ಚರ್ಚೆನ ನಡೆಸಿದ್ದು ಕೂಡ ಇದೆಲ್ಲದಕ್ಕೂ ಕೂಡ ಸ್ಪಷ್ಟ ಉದಾಹರಣೆ ಆಗಿದ್ದು ಕಂಡು ಬಂತು. ಅಂದ್ರೆ ರಾಜಕೀಯ ನಾಯಕರು ತಮ್ಮ ಪ್ರತಿಷ್ಠೆಗಾಗಿ ಚುನಾವಣೆಗಾಗಿ ಈ ರೀತಿ ಒಂದು ವೈಯಕ್ತಿಕವಾಗಿ ತಮ್ಮ ಪ್ರತಿಷ್ಠೆನ ಪಣಕ್ಕಿಟ್ಟು ಈ ರೀತಿ ವೈಯಕ್ತಿಕವಾಗಿ ಕಿತ್ತಾಡ್ತಾರೆ, ವಾಗ್ವಾದನ ನಡೆಸ್ತಾರೆ. ಆದ್ರೆ ಕಾರ್ಯಕರ್ತರು ಅದಾದ ನಂತರದಲ್ಲಿ ಎಲ್ಲರೂ ಕೂಡ ಒಟ್ಟಾಗಿ ಇರ್ತಾರೆ. ಆದ್ರೆ ಕಾರ್ಯಕರ್ತರು ಮಾತ್ರ ಈ ಒಂದು ಚುನಾವಣಾ ವೈರತ್ವವನ್ನ ಸದಾ ಜೊತೆಯಲ್ಲಿ ಇಟ್ಕೊಂಡು ತಮ್ಮ ವೈಮನಸ್ಸನ್ನ ಮತ್ತೆ ಮುಂದುವರ್ಸ್ಕೊಂಡು ಹೋಗುವಂಥದ್ದು, ಇದೇ ಒಂದು ಪ್ರತಿಷ್ಠೆಯಾಗಿ ಇಟ್ಕೊಳ್ಳುವಂಥದ್ದು ಎಷ್ಟು ಸರಿ ಅನ್ನೋದು ಈಗ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಇದೆಲ್ಲವನ್ನ ನೋಡಿದ್ರೆ ಏನು ಕಾರ್ಯಕರ್ತರುಗಳು ಅಂದ್ರೆ ಅವ್ರನ್ನ ಹಿಂಬಾಲಿಸುವಂತ ನಾಯಕರುಗಳನ್ನ ಹಿಂಬಾಲಿಸುವಂತ ಬೆಂಬಲಿಗರು ಕೂಡ ಅದನ್ನ ಮಾದರಿಯಾಗಿ ಇಟ್ಕೋಬೇಕು ಅನ್ನೋದು ಈಗ ಸ್ಪಷ್ಟವಾಗಿರ್ತಕ್ಕಂಥದ್ದು. ಥ್ಯಾಂಕ್ ಯು ಶಶಿಕುಮಾರ್ ಮಾಹಿತಿಗಾಗಿ.